ಹಾಯ್ ಮೈ ಡಿಯರ್ ವ್ಯೂವರ್ಸ್, ವೆಲ್ಕಮ್ ಬ್ಯಾಕ್ ಟು ನಿಶು ಕುಕಿಂಗ್ ಆ್ಯಂಡ್ ಲಾಗ್. ಎಲ್ಲ ಹೇಗಿದ್ದೀರಾ ಫ್ರೆಂಡ್ಸ್? ಐ ಹೋಪ್ ಎಲ್ಲ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ಬನ್ನಿ, ಈ ಸಮ್ಮರ್ಗೆ ನಾವು ಬ್ಯಾಲ್ದಣ್ಣ ಯೂಸ್ ಮಾಡಿಕೊಂಡು ಹೇಗೆ ಅಂದರೆ ಟೇಸ್ಟಿಯಾಗಿ ಕುಲ್ಪಿಯನ್ನು ಮಾಡೋದು ಅಂತ ನೋಡ್ಕೊಂಬರೋಣ. ಈಗಂತೂ ಸಮ್ಮರ್ ಸೀಸನ್ನು, ಮಕ್ಕಳೆಲ್ಲ ಸ್ಕೂಲ್ ಹಾಲಿಡೇ ಇದೆ, ಆದ್ದರಿಂದ ಎಲ್ಲರೂ ಮನೇಲಿ ಇರ್ತಾರಲ್ವಾ, ನಾವು ಈ ಥರ ಮಾಡಿಕೊಟ್ರೆ ಎಂಜಾಯ್ ಮಾಡ್ಕೊಂಡು ತಿಂತಾರೆ. ನಾನು ಇದಕ್ಕೆ ಎರಡು ಬ್ಯಾಲ್ದಣ್ಣ ತೊಗೊಂಡಿದ್ದೀನಿ, ಒಂದು ದಪ್ಪ ಇದೆ, ಇನ್ನೊಂದು ಸಣ್ಣ ಇದೆ. ಈ ಬ್ಯಾಲ್ದಣ್ಣ ಮತ್ತು ಒಂದು ಮುಕ್ಕಾಲು ಕಪ್ಪು ಬೆಲ್ಲ ತೊಗೊಂಡಿದ್ದೀನಿ, ಮತ್ತು ಸ್ವಲ್ಪ ಖಾರದ ಪುಡಿ ತೊಗೊಂಡಿದ್ದೀನಿ, ಅದೇ ಚಿಲ್ಲಿ ಪೌಡರು, ಮತ್ತು ಇಲ್ಲೊಂದು 5 ಏಲಕ್ಕಿ ಮತ್ತು ಉಪ್ಪು ಇಷ್ಟು ತೊಗೊಂಡಿದ್ದೀನಿ. ಬೇಕು ಅಂದರೆ ನೀವು ಚಿಲ್ಲಿ ಪೌಡರ್ನ ಸ್ಕಿಪ್ ಮಾಡ್ಕೊಳ್ಳಿ ಫ್ರೆಂಡ್ಸ್, ಮಕ್ಕಳಿಗೂ ಸಹ ಚೆನ್ನಾಗಿರುತ್ತೆ. ಈ ಸಮ್ಮರ್ಗೆ ಒಂಥರ ಉಪ್ಪು, ಹುಳಿ, ಖಾರ, ಸ್ವೀಟು, ಅದು ತುಂಬಾ ಮಜಾ ಬರುತ್ತೆ ತಿಂತಾ ಇದ್ರೆ ಅಂತ ನಾನು ಸ್ವಲ್ಪ ಆ್ಯಡ್ ಮಾಡಿದ್ದೀನಿ. ನೀವು ಬೇಕು ಅಂದರೆ ಮೆಣಸಿನ ಪುಡಿ ಹಾಕ್ಕೊಳ್ಳಿ ಆಲ್ಟರ್ನೇಟಿವ್ಗೆ, ಇಲ್ಲಾಂದರೆ ಸ್ಕಿಪ್ಪೇ ಮಾಡಿ, ನೀವು ಪ್ರಾಬ್ಲಮ್ಮು. ಆ ಟೇಸ್ಟ್ ಅಂತೂ ಚೆನ್ನಾಗಿರುತ್ತೆ, ಹೇಗೆ ಮಾಡಿಕೊಂಡು ಚೆನ್ನಾಗಿರುತ್ತೆ ನೋಡಿ. ಇಲ್ಲಿದ್ದು ನಾನು ಇದರಲ್ಲಿರೋಂಥ ಬ್ಯಾಲ್ದಣ್ಣಿಂದು ಪಲ್ಪನ್ನೆಲ್ಲ ನಾನು ಮಿಕ್ಸಿ ಜಾರ್ಗೆ ಪೇಸ್ಟ್ ಮಾಡ್ಕೊಳಕ್ಕೆ ಹಾಕೋತೀನಿ. ಈ ಥರ ಪಲ್ಪನ್ನ ಸಪ್ರೇಟ್ ಮಾಡ್ಕೋತೀನಿ. ಅಂದರೆ ನಾವು ಈ ಚೈಲ್ಡ್ಹುಡ್ ಎಲ್ಲ ಗ್ಯಾಪ್ನ ಬರುತ್ತೆ ಫ್ರೆಂಡ್ಸ್, ಈ ಕುಲ್ಪಿಯನ್ನ ತಿಂತಾ ಇದ್ದರೆ. ನಾವೆಲ್ಲ ಚೈಲ್ಡ್ಹುಡ್ ಇದ್ದಾಗ ನೋಡಿ, ಇಲ್ಲಿ ಏಲಕ್ಕಿ ಹಾಕ್ಕೊಂಡಿದ್ದೀನಿ. ಈ ಥರ ಅವಾಗೆಲ್ಲ ಟನ್ ಟನ್ ಅಂತ ಸೌಂಡ್ ಬಂದಿದ್ದ ತಕ್ಷಣ ಕುಲ್ಪಿ ಮಾರ್ಕೊಂಡು ಬರೋರು, ನಾವೆಲ್ಲ ತೊಗೊತಾ ಇದ್ವಿ. ಬಟ್ ನಮ್ಮ ಮಕ್ಕಳಿಗೆ ಇದೆಲ್ಲ ಇವಾಗ ಮಿಸ್ ಆಗಿದೆ ಅಲ್ವಾ, ಬೇಡ. ನಾವು ಹೆಲ್ತಿಯಾಗೇ ಮನೇಲೇ ಈ ಥರ ಮಾಡ್ಕೊಡ್ಬೋದು. ನೋಡಿ, ನಾನು ಇವಾಗ ಬೆಲ್ಲ ಹಾಕ್ಕೊಂಡೆ, ಉಪ್ಪು ಹಾಕ್ಕೊಂಡೆ, ಏಲಕ್ಕಿ ಮತ್ತು ಬ್ಯಾಲ್ದಣ್ಣು ಎಲ್ಲ ನೀಟಾಗಿ ಹಾಕಿ ಗ್ರೈಂಡ್ ಮಾಡ್ಕೋಬೇಕು. ಅಂದರೆ ಪೇಸ್ಟ್ ಮಾಡ್ಕೊಳ್ಳಿ, ನೀಟಾಗಿ ಸ್ವಲ್ಪ ನೀರು ಹಾಕಿ. ಅದನ್ನು ಮಕ್ಕಳು ಮಿಸ್ ಮಾಡ್ಕೋತಾ ಇರ್ತಾರೆ. ಬಟ್ ಈ ಥರ ಡಿಫ್ರೆಂಟಾಗಿ ಹೀಗೆ ಬ್ಯಾಲ್ದಣ್ಣಿಂದು ಕುಲ್ಪಿಯನ್ನು ಈಸಿಯಾಗಿ ಮಾಡ್ಕೋಬೋದು ನೋಡಿ ಫ್ರೆಂಡ್ಸ್. ಇದೊಂಥರ ಡಿಫ್ರೆಂಟಾಗಿದೆ ಅಲ್ವಾ? ಹೌದು, ಟೇಸ್ಟು ಸಹ ಸಖತ್ತಾಗಿರುತ್ತೆ ಫ್ರೆಂಡ್ಸ್. ಒಂದ್ಸಲ ಟ್ರೈ ಮಾಡಿ, ಈ ಬ್ಯಾಲ್ದಣ್ಣು ಎಲ್ಲ ಮಾರ್ಕೆಟಲ್ಲೆಲ್ಲ ಸಿಗುತ್ತೆ, ತೊಗೊಂಬಂದು ಟ್ರೈ ಮಾಡಿ ಫ್ರೆಂಡ್ಸ್, ಸಖತ್ತಾಗಿರುತ್ತೆ. ಮಕ್ಕಳು ಸಖತ್ ಎಂಜಾಯ್ ಮಾಡ್ಕೊಂಡು ತಿಂತಾರೆ. ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲೇ ನೋಡ್ತಾ ಇದ್ದೀರಾ, ಅವರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲ ಬೆಲ್ಲಕನ್ನು ಪ್ರೆಸ್ ಮಾಡ್ಕೊಳ್ಳಿ, ಇದರಿಂದ ನೋಟಿಫಿಕೇಷನ್ ಬರುತ್ತೆ, ತಕ್ಷಣ ನಾನು ವಿಡಿಯೋ ಶೇರ್ ಮಾಡಿದ ಕೂಡಲೇ ನೋಡ್ಬೋದು. ನಾನು ಇವಾಗ ಬ್ಯಾಲ್ದಣ್ಣಿನ ಪಲ್ಪೆಲ್ಲ ಇತ್ತಲ್ಲ, ಅದು ನೀಟಾಗಿ ಗ್ರೈಂಡ್ ಆಗಿತ್ತಲ್ಲ, ಅದನ್ನು ನೀಟಾಗಿ ಫಿಲ್ಟ್ರ್ ಮಾಡ್ಕೋತಾ ಇದ್ದೀನಿ. ಅದು ದಪ್ಪ ಇತ್ತು, ನೀಟಾಗಿ ಬೀಳ್ತಾ ಇರಲಿಲ್ಲ, ಫಿಲ್ಟ್ರ್ ಆಗ್ತಿರಲಿಲ್ಲ. ಅದನ್ನು ಸ್ವಲ್ಪ ನೀರು ಹಾಕಿಬಿಟ್ಟು ನೀಟಾಗಿ ಫಿಲ್ಟ್ರ್ ಮಾಡಿಕೊಂಡೆ, ಅವಾಗ ಈಸಿ ಆಯಿತು. ಹಾಗೆ ಎಲ್ಲನೂ ಸಹ ನಾನು ನೀಟಾಗಿ ಫಿಲ್ಟ್ರ್ ಮಾಡ್ಕೋತೀನಿ. ನೀವು ನಾಳೆ ತಿನ್ನಬೇಕು ಅಂದರೆ ಇವತ್ತೆಲ್ಲ, ಅಂದರೆ ಈವ್ನಿಂಗ್ ಆರೋ ಆಗಲಿ ಮಾರ್ನಿಂಗ್ ಆರೋ ಆಗಲಿ ನೀಟಾಗಿ ಫ್ರೀಜರಲ್ಲಿ ಒಂದು ಹೋಲ್ ಡೇ ಇಡಬೇಕಾಗತ್ತೆ. ಇಲ್ಲಾಂದರೆ ಅದು ನೀಟಾಗೆ ಸರಿ ಹೋಗೋದಿಲ್ಲ. ಫ್ರೀಜರಲ್ಲಿ ನೀವು ಹೋಲ್ ಡೇ, ನೈಟ್ ಎಲ್ಲ ಹೋಲ್ ಡೇ ಇರಬೇಕದು, ಆವಾಗ ನಾವು ನೆಕ್ಸ್ಟ್ ಡೇ ಯೂಸ್ ಮಾಡ್ಕೋಬೋದು. ನಾಳೆ ತಿನ್ನಬೇಕು ಅಂದರೆ ನಾವು ಇವತ್ತೇ ಪ್ರಿಪೇರ್ ಮಾಡಬೇಕಾಗತ್ತೆ, ಪ್ಲ್ಯಾನ್ ಮಾಡಿ ಮಾಡ್ಕೋಬೇಕು. ನೋಡಿ, ನನಗೆ ಖಾರದ ಪುಡಿ ಹಾಕಿದ್ದೀನಿ, ಸ್ವಲ್ಪ ಕೆಂಪಿದೆ ಬಟ್ ಜಾಸ್ತಿ ಖಾರ ಇಲ್ಲ, ಆ ಥರ ಕಾಣ್ತಿದೆ ಅಷ್ಟೇ. ನೋಡಿ ಫ್ರೆಂಡ್ಸ್, ಈ ಥರ ನೀಟಾಗಿ ಒಳ್ಳೆ ಮಿಕ್ಸ್ ಮಾಡ್ಕೊಳ್ಳಿ. ಈಗ ಮಿಕ್ಸ್ ಮಾಡಿಕೊಂಡು ಐಸ್ ಕ್ರೀಮ್ ಮೋಲ್ಡ್ ಬರುತ್ತಲ್ಲ, ಆದರೆ ಅಂದರೆ ಕುಲ್ಪಿ ಮೋಲ್ಡು, ಅದನ್ನು ಅದಕ್ಕೆ ಫಿಲ್ ಮಾಡಿದ್ರೆ ಆಯಿತು. ಪರವಾಗಿಲ್ಲ, ನಿಮ್ಮ ಹತ್ರ ಕುಲ್ಪಿ ಮೋಲ್ಡ್ ಇಲ್ಲ ಅಂತ ಅಂದರೆ, ಮಾಮೂಲಿ ನಾವು ಕಾಫಿ ಕುಡಿತೀವಲ್ಲ ಆ ಗ್ಲಾಸ್ಗೇ ಸ್ಪೂನ್ ಹಾಕ್ಬಿಟ್ಟು ಸರ್ವ್ ಮಾಡ್ಬೋದು. ಅಂದರೆ ನಾನು ನೆಕ್ಸ್ಟು ತೋರಿಸ್ತೀನಿ, ತಡೆ, ನೆಕ್ಸ್ಟ್ ತೋರಿಸ್ತೀನಿ, ವೇಟ್ ಮಾಡಿ. ಮೋಲ್ಡ್ ಇರೋರು ಈ ಥರ ಮಾಡ್ಕೊಳ್ಳಿ, ಮೋಲ್ಡ್ ಇಲ್ದವರು ನೋ ಪ್ರಾಬ್ಲಮ್. ಈ ಥರ ಗ್ಲಾಸ್ನಲ್ಲಿ ಇಟ್ಕೋಬೇಕು. ಇದನ್ನು ನಾವು ಒಂದು ಓವರ್ ನೈಟ್ ಫುಲ್ಲು ಫ್ರೀಜರಲ್ಲಿ ಇಟ್ಬಿಟ್ರೆ ಬೇಗ ನಾವು ಮಾರ್ನಿಂಗ್ ಅಥವಾ ಅಂದರೆ ನಾವು ಆಫ್ಟರ್ನೂನ್ ತಿನ್ನೋದ್ರಿಂದ ಬೇಗ ನೀಟಾಗಿ ಆಗ್ತದೆ. ನೋಡಿ, ನಾನಿಲ್ಲಿ ಗ್ಲಾಸಿಗೆ ಸರ್ವ್ ಮಾಡ್ಕೋತೀನಿ. ಅಂದರೆ ಗ್ಲಾಸಿಗೆ ಹಾಕ್ಕೊಂಡು ಅದಕ್ಕೆ ಸ್ಪೂನ್ ಹಾಕ್ತೀನಿ. ಸ್ಪೂನ್ ಹಾಕ್ಬಿಟ್ಟಾಗ ಅದು ನಾವು ಫ್ರೀಜಲ್ಲಿ ಇಟ್ಟಾಗ ಅದು ನೀಟಾಗಿ ಕುಲ್ಪಿ ಆಗುತ್ತೆ. ಈ ಥರ ಸಹ ನೀವು ಮಾಡ್ಕೋಬೋದು. ಮೋಲ್ಡ್ ಇಲ್ಲ ಅಂತ ಏನು ಪರವಾಗಿಲ್ಲ, ಸಣ್ಣ ಸಣ್ಣ ಗ್ಲಾಸ್ ಒಂದೇ ಸಮ ತೊಗೊಳ್ಳಿ, ನಿಮಗೆ ಈಸಿ ಆಗೋದು. ಅದನ್ನು ತೋರಿಸ್ಬೇಕು ಅಂತ ಎಲ್ಲ ಗ್ಲಾಸಿಗೂ ಒಂದೊಂದು ಲೆಂತ್ ಗ್ಲಾಸ್ಗಳಿಗೆ ಹಾಕ್ಕೊಂಡಿದ್ದೀನಿ. ನೋಡಿ ಫ್ರೆಂಡ್ಸ್, ಇನ್ನು ನಾನು ಮಾರ್ನಿಂಗ್ ಓಪನ್ ಮಾಡಿದ್ದೆ ಒಂದು 12 o'clock. ನೋಡಿ, ಈ ಥರ ನೀಟಾಗೆ ಅದು ಕುಲ್ಪಿಯಾಗಿತ್ತು. ಇವಾಗ ಆ ಕುಲ್ಪಿಗೆ ತಕ್ಷಣ ಬರಲ್ಲ, ನಾವು ಬ್ಯಾಕ್ ಅಂದರೆ ಹಿಂದೆಗಡೆ ನೀರು ಹಾಕ್ಬೇಕು. ಈ ಥರ ನೀರು ಹಾಕ್ಬಿಟ್ಟು ಓಪನ್ ಮಾಡಿದ್ರೆ ನಾವು ಈಸಿಯಾಗಿ ತಕ್ಕೊಬೋದು ಮೋಲ್ಡಿಂದ, ಎಲ್ಲರಿಗೂ ಗೊತ್ತೇ ಇರುತ್ತೆ.
ಈಗಂತೂ ಎಲ್ಲರ ಮೇಲೆ ಫ್ರಿಜ್ ಇದ್ದೇ ಇರುತ್ತೆ, ಹಳ್ಳಿ ಕಡೆಯೂ ಸಹ ಇರುತ್ತೆ, ಏನೋ ಪ್ರಾಬ್ಲಮ್. ಹಳ್ಳಿ ಸಿಟಿ ಇಬ್ಬರೂ ಸಹ ಮಾಡ್ಕೋಬೋದು, ಏನೂ ಪ್ರಾಬ್ಲಮ್ ಆಗಲ್ಲ. ಇವಾಗ ಫ್ರೀಜರು ಅಂದರೆ ಫ್ರಿಜ್ ಇಲ್ಲದೆ ಇರೋರ ಮನೆಯೇ ಇಲ್ಲ ಅಂತಲೇ ಹೇಳ್ಬೋದು. ಹಾಗಾಗಿ ಎಲ್ಲರೂ ಮಾಡ್ಕೊಳ್ಳೋವಂಥ ಒಳ್ಳೆ ರೆಸಿಪಿ ಅಂತಲೇ ಹೇಳ್ಬೋದು. ನೋಡಿ ಫ್ರೆಂಡ್ಸ್, ನಾನು ಫಸ್ಟ್ ಲೋಟದಿಂದನೇ ಓಪನ್ ಮಾಡ್ತಾ ಇದ್ದೀನಿ ನೋಡಿ, ಎಷ್ಟು ಸಖತ್ತಾಗಿದೆ ಅಲ್ವಾ. ಟೇಸ್ಟ್ ಸಹ ಸಖತ್ತಾಗಿತ್ತು. ಉಪ್ಪು, ಹುಳಿ, ಖಾರ, ಅದರಲ್ಲೂ ಈ ಬ್ಯಾಳದಣ್ಣಿಂದ ಈ ಥರ ಮಾಡ್ಬೋದಾ ಅನ್ನೋದು ನಮಗೆಲ್ಲ ಒಂಥರ ಡಿಫ್ರೆಂಟ್ ಅನ್ಸುತ್ತಲ್ವಾ. ಬಟ್ ಸಖತ್ತಾಗಿರುತ್ತೆ ಫ್ರೆಂಡ್ಸ್. ಒಂದ್ಸಲ ಟ್ರೈ ಮಾಡಿ, ಸಬ್ಸ್ಕ್ರೈಬ್ ಮಾಡ್ದಿರೋರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ನೋಡಿ, ನಾನು ಕುಲ್ಪಿಯಿಂದ ಆಚೆ ತೆಗೆದೆ, ಅಂದರೆ ಮೋಲ್ಡಿಂದ ಆಚೆ ತೆಗೆದಿದ್ದೀನಿ ನೋಡಿ, ಸಖತ್ತಾಗಿದೆ ಅಲ್ವಾ ಲೈಟ್ ಆಗಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ಡಿಯರ್ ಫ್ರೆಂಡ್ಸ್.